ನಗರದ ಶೇಷಾದ್ರಿಪುರಂ ಪದವಿ ಪೂರ್ವ ಕಾಲೇಜಿನಿಂದ ವಿವೇಕ್ ಭಾರತ್ ಕಾರ್ಯಕ್ರಮದ ಅನಾವರಣ ಮತ್ತು ಒಂದು ದಿನದ ಪುಸ್ತಕ ಮೇಳವನ್ನು ಆಯೋಜನೆ ಮಾಡಲಾಗಿತ್ತು. ಶೇಷಾದ್ರಿಪುರಂ ಪದವಿ ಪೂರ್ವ ಕಾಲೇಜಿನ ವತಿಯಿಂದ ವಿವೇಕ ಭಾರತ ಅನಾವರಣ ಎನ್ನುವಂತಹ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ವಿವೇಕ ಭಾರತ ಅನಾವರಣ ಒನ್ ಡೇ ಎಕ್ಸಿಬಿಷನ್ ಹಾಗೂ ಬುಕ್ಸ್ ಫೇರ್ ಅನ್ನು ಆಯೋಜನೆ ಮಾಡಲಾಗಿತ್ತು. ಜುಲೈ 4ನೇ ತಾರೀಕು ಸ್ವಾಮಿ ವಿವೇಕಾನಂದರ ಮಹಾಸಮಾಧಿ ದಿವಸವಾಗಿದ್ದು ಈ ದಿನದ ಅಂಗವಾಗಿ ವಿವೇಕ ಭಾರತ ಅನಾವರಣ ಕಾರ್ಯಕ್ರಮವನ್ನು ವಿವೇಕಾನಂದ ಅಧ್ಯಯನ ಕೇಂದ್ರದಿಂದ ನಮ್ಮ ಕಾಲೇಜಿನಲ್ಲಿ ಏರ್ಪಡಿಸಲಾಗಿದೆ. ನಗರದ ಹಲವಾರು ಶಾಲಾ ಕಾಲೇಜುಗಳಿಂದ 800ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಭಾಗಿಯಾಗಿದ್ದರು. ಇತ್ತೀಚಿನ ದಿನಗಳಲ್ಲಿ ಮಕ್ಕಳು ಪುಸ್ತಕ ಓದುವ ಹವ್ಯಾಸವನ್ನು ಮರೆಯುತ್ತಿದ್ದಾರೆ. ಮೊಬೈಲ್, ಕಂಪ್ಯೂಟರ್, ಇಂಟರ್ನೆಟ್ ಇದರಲ್ಲಿ ಬಹಳಷ್ಟು ಸಮಯವನ್ನು ವ್ಯಯ ಮಾಡುತ್ತಿದ್ದಾರೆ. ಹಾಗಾಗಿ ಮಕ್ಕಳಿಗೆ ಜಾಗೃತಿ ಮೂಡಿಸುವ ಸಲುವಾಗಿ ನಮ್ಮ ಸಂಸ್ಥೆಯಿಂದ ವಿವಿಧ ಅಧ್ಯಯನ ಕೇಂದ್ರಗಳನ್ನು ರಚಿಸಲಾಗಿದೆ. ಸ್ವಾಮಿ ವಿವೇಕಾನಂದ ಅಧ್ಯಯನ ಕೇಂದ್ರ, ಮಹಾತ್ಮ ಗಾಂಧಿ ಅಧ್ಯಯನ ಕೇಂದ್ರ, ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅಧ್ಯಯನ ಕೇಂದ್ರ, ಹೀಗೆ ಹಲವಾರು ಅಧ್ಯಯನ ಕೇಂದ್ರಗಳನ್ನು ಮಕ್ಕಳಿಗಾಗಿ ಮಾಡಿದ್ದೇವೆ ಎಂದು ಶಿಕ್ಷಕಿ ರಮ್ಯಾ ತಿಳಿಸಿದರು. ನಮಸ್ಕಾರ. ಶೇಷಾದ್ರಿಪುರಂ ಪದವಿ ಕಾಲೇಜಿಂದ ಇವತ್ತು ನಾವು ವಿವೇಕ ಭಾರತ ಅನಾವರಣ ಅನ್ನುವಂಥ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ. ವಿವೇಕ ಭಾರತ ಅನಾವರಣ ಇದು ಒಂದು ಒನ್ ಡೇ ಎಕ್ಸಿಬಿಷನ್ ಮತ್ತು ಬುಕ್ ಫೇರ್. ಇದು ಮಕ್ಕಳಿಗೆ ಈಗಿನ ಕಾಲದಲ್ಲಿ ಪುಸ್ತಕ ಕೊಂಡು ಓದುವಂಥ ಹವ್ಯಾಸ ಈಗಾಗಲೇ ತಪ್ಪಿಟ್ಟಿದೆ. ಅದರ ಜೊತೆ ಜೊತೆಗೆ ಓದೋದ್ರ ಜೊತೆಗೆ ಹೈಯೆಸ್ಟ್ ಲೈಫ್ ವ್ಯಾಲ್ಯೂಸ್ ಏನಿದೆ ಅದನ್ನು ಇಂಬೈಬ್ ಮಾಡ್ಕೋಬೇಕು ಅನ್ನೋ ಉದ್ದೇಶದಿಂದ ತುಮಕೂರು ನಗರದ ಎಲ್ಲ ಶಾಲಾ ಕಾಲೇಜುಗಳನ್ನು ಅಂದರೆ PU ಮತ್ತು ಪ್ರೌಢಶಾಲಾ ವಿದ್ಯಾರ್ಥಿಗಳನ್ನು ನಮ್ಮ ಕಾಲೇಜಿಗೆ ಕರೆಸ್ಕೊಂಡು ಇಲ್ಲಿನ ಒಳ್ಳೆ ಚಿಂತನೆಗಳಿಗೆ ಮಕ್ಕಳು ಎಕ್ಸ್ಪೋಸ್ ಆಗಲಿ ಅನ್ನೋದು ಇಲ್ಲಿನ ಉದ್ದೇಶ. ಹಾಗಾಗಿ ನಮ್ಮ ಶೇಷಾದ್ರಿಪುರಂ ಕಾಲೇಜಿನಲ್ಲಿ ಹಲವಾರು ಸ್ಟಡಿ ಸೆಂಟರ್ಸನ್ನು ಅಧ್ಯಯನ ಕೇಂದ್ರಗಳನ್ನು ಮಾಡಿದೆ. ಸ್ವಾಮಿ ವಿವೇಕಾನಂದ ಅಧ್ಯಯನ ಕೇಂದ್ರ, ಮಹಾತ್ಮ ಗಾಂಧಿ ಅಧ್ಯಯನ ಕೇಂದ್ರ, ಅಂಬೇಡ್ಕರ್ ಅಧ್ಯಯನ ಕೇಂದ್ರ, ಹೀಗೆ ಹಲವಾರು ಅಧ್ಯಯನ ಕೇಂದ್ರಗಳಿದೆ. ನಾನು ರಮ್ಯಾ ಅಂತ ಇಲ್ಲಿನ ಆಂಗ್ಲ ಭಾಷಾ ಪ್ರೊಫೆಸರ್ ಆಗಿ ಕೆಲಸ ಮಾಡ್ತಾ ಇದ್ದೇನೆ. ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದ ಪ್ರಗತಿ ಟಿವಿಯ CEO ಶಿಲ್ಪಶ್ರೀ ಮಾತನಾಡಿ, ವಿವೇಕಾನಂದರು ವಿಶ್ವಗುರು ಆಗಿದ್ದರು. ತಮ್ಮ ಜ್ಞಾನದ ವಿಚಾರಧಾರೆಗಳ ಮೂಲಕ ಯುವಕರಲ್ಲಿ ವಿವೇಕವನ್ನು ಮೂಡಿಸುತ್ತಿದ್ದರು. ಇಂದಿಗೂ ಕೂಡ ಆದರ್ಶವಾಗೇ ಉಳಿದಿದ್ದಾರೆ. ನನಗೂ ಸಹ ಪುಸ್ತಕಗಳನ್ನು ಓದುವುದು ಬಹಳ ಪ್ರಿಯ. ಪುಸ್ತಕಗಳನ್ನು ಓದುವುದರಿಂದ ಜ್ಞಾನ ವೃದ್ಧಿಯಾಗುತ್ತದೆ. ಮೊಬೈಲ್, ಇಂಟರ್ನೆಟ್ನಿಂದ ದೂರ ಉಳಿದು ಒಳ್ಳೆ ಪುಸ್ತಕಗಳನ್ನು ಓದುವ ಹವ್ಯಾಸ ರೂಢಿಸಿಕೊಳ್ಳಿ. ನಿಮ್ಮ ತಂದೆ ತಾಯಿ ಶಾಲೆಗೆ ಹಾಗೂ ಸಮಾಜಕ್ಕೆ ಕೀರ್ತಿ ತನ್ನಿ ಎಂದು ಶಿಲ್ಪಶ್ರೀ ವಿದ್ಯಾರ್ಥಿಗಳ ಕುರಿತು ಜಾಗೃತಿ ಮೂಡಿಸಿದ್ರು. ವಿವೇಕಾನಂದ ಅವ್ರ ಬಗ್ಗೆ ನಿಮ್ಗೆಲ್ಲ ಆಲ್ರೆಡಿ ಗೊತ್ತಿದೆ. ಅವ್ರ ಐಡಿಯಾಲಜೀಸು ನೀವು ಅಳವಡಿಸ್ಕೊಂಡ್ರೆ ಎಲ್ಲರೂ ವಿವೇಕಾನಂದ ಆಗೋಕ್ಕಾಗಲ್ಲ. ಬಟ್ ನಾವು ಒಂದು ಸ್ವಲ್ಪ ಅದನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ನಮ್ಮ ಧ್ಯೇಯ, ನಮ್ಮ ವಿಷನ್, ಎವ್ರಿಥಿಂಗ್ ಬಿಕಮ್ಸ್ ಮೋರ್ ಕ್ಲಿಯರರ್. ಏನು ಲೈಫಲ್ಲಿ ಮಾಡಬೇಕು, ಒಂದು ಡಿಸಿಪ್ಲಿನ್ಡ್ ಲೈಫ್ ಇರುತ್ತೆ. ಈ ಥರ ಸ್ಟಡಿ ಸೆಂಟರ್ಸಿಂದ ನೀವೇನು ಕಲಿತೀರಾ ಈ ಥರದ್ರಿಂದ ಎಲ್ಲ. ಸೊ ನಂಗೆ ಅನ್ಸೋದು ಬುಕ್ ಅಂದರೆ ನನಗಂತೂ ತುಂಬ ಇಷ್ಟ ಬುಕ್ಸು. ಈಗಿನ ಹುಡುಗರಲ್ಲಿ ಕಷ್ಟ ಇದೆ, ಬಿಕಾಸ್ ಇನ್ಫ್ಲೂಯೆನ್ಸ್ ಜಾಸ್ತಿ ಇದೆ. ಮೊಬೈಲ್ಸು, ಕಂಪ್ಯೂಟರ್ಸು, ಇಂಟರ್ನೆಟ್ಟು, ತುಂಬ ಇದೆ ರಿಸೋರ್ಸು. ಬಟ್ ಬುಕ್ಸ್ ಓದೋದು ಇಟ್ಸ್ ವೆರಿ ಇಂಪಾರ್ಟೆಂಟ್. ಬುಕ್ ಓದೋದ್ರಿಂದ ಏನಾಗುತ್ತೆ, ನಿಮ್ಮ ವೆಕ್ಯಾಬ್ಯುಲರಿ ಬಿಲ್ಡ್ ಆಗುತ್ತೆ ಫಸ್ಟ್ ಆಫ್ ಆಲ್. ಆಮೇಲೆ ಕಾನ್ಸಂಟ್ರೇಟ್ ಮಾಡ್ಬೋದು. ಒಂದು ಒಳ್ಳೆ ಬುಕ್ಕು ಇಟ್ ವಿಲ್ ಬಿ ಲೈಕ್ ಅ ಬೆಸ್ಟ್ ಫ್ರೆಂಡ್ ಫಾರ್ ಯು. ಈ ಕಾರ್ಯಕ್ರಮದಲ್ಲಿ ಶೇಷಾದ್ರಿಪುರಂ ಪದವಿ ಪೂರ್ವ ಕಾಲೇಜು ಪ್ರಾಂಶುಪಾಲರಾದ ಜಗದೀಶ್, ಶಿಕ್ಷಕಿ ರಮ್ಯಾ, ಪ್ರಗತಿ ಟಿವಿ CEO ಶಿಲ್ಪಶ್ರೀ, ಕಾಲೇಜಿನ ಸಿಬ್ಬಂದಿಗಳು, ವಿದ್ಯಾರ್ಥಿಗಳು ಹಾಗೂ ಇನ್ನು ಮುಂತಾದವರು ಭಾಗವಹಿಸಿದ್ದರು. ನ್ಯೂಸ್ ಡೆಸ್ಕ್, ಪ್ರಗತಿ ಟಿವಿ, ತುಮಕೂರು. ತಾಜಾ ಸುದ್ದಿಗಳಿಗಾಗಿ ಪ್ರಗತಿ ಟಿವಿ ಡಿಜಿಟಲ್ YouTube ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಪ್ರಗತಿ ಟಿವಿ, ನಿಮ್ಮಿಂದ ನಿಮಗಾಗಿ.